ಓಕೆ ಇವತ್ತೇ ನೂತನ ಸಚಿವರ ಪ್ರಮಾಣ ವಚನ ಕೌಂಟ್ ಡೌನ್ ಶುರುವಾಗಿದೆ ಎರಡು ಹದಿನೈದಕ್ಕೆ ಇದೆ ಎರಡು ಹದಿನೈದಕ್ಕೆ ರಾಜಭವನದ ಗಾಜಿನ ಮನೆಯಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಸುಮಾರು ಇಪ್ಪತ್ತೇಳು ಜನ ಇದರಲ್ಲಿ ಮೂವರು ಡಿ ಸಿ ಎಂಗಳ ನೇಮಕ ಕೂಡ ಆಗುವಂತಹ ಸಾಧ್ಯತೆ ಇದೆ ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ದೆಹಲಿಯಿಂದ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಾರೆ ಅವರ ಜೊತೆ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಕೂಡ ಬರ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಬರ್ತಾ ಇದ್ದಾರೆ ಒಂಬತ್ತು ಮೂವತ್ತಕ್ಕೆ ವಿಧಾನಸೌಧದಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಇನ್ನು ಸಿಎಂ ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ ಲಿಂಗಾಯತರ ಪ್ರಾಬಲ್ಯ ಅತಿ ಹೆಚ್ಚು ಲಿಂಗಾಯತರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಎಸ್ಸಿ ಎಸ್ಟಿ ಕಮ್ಯುನಿಟಿ ಅವರಿಗೆ ಕೂಡ ಸಂಪುಟದಲ್ಲಿ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ ಪಬ್ಲಿಕ್ ಟಿವಿಯಲ್ಲಿ ಸಂಭಾವ್ಯ ಸಚಿವರ ಪಟ್ಟಿ ಅದರಲ್ಲಿ ಬಹುತೇಕ ಲಿಂಗಾಯತರಿಗೆ ಹೆಚ್ಚಿನ ಸ್ಥಾನಮಾನಗಳು ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರತಕ್ಕಂಥದ್ದು ಹಾಗೆಯೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೂಡ ಆದ್ಯತೆಯನ್ನು ನೀಡಿದ್ದಾರೆ ಹಿಂದುಳಿದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಲಿಂಗಾಯತರಿಗೆ ಹೆಚ್ಚಿನ ಆದ್ಯತೆ ಈ ಬಾರಿಯ ಸಂಪುಟದಲ್ಲಿ ಸಿಕ್ಕಿದೆ ಅಂದರೆ ನೀವು ಜಾತಿವಾರು ನೋಡೋದಕ್ಕೆ ಹೋದರೆ ಆ ರೀತಿಯಾದಂತಹ ಸನ್ನಿವೇಶಗಳು ಕಂಡು ಬರ್ತಾ ಇದೆ ಜಾತಿವಾರು ಯಾರ್ಯಾರು ಈಗ ಆಗ್ತಾರೆ ಅಂತಕ್ಕಂಥ ವಿಚಾರವನ್ನು ನೋಡೋದಾದರೆ ಲಿಂಗಾಯತರ ಪ್ರಾಬಲ್ಯ ಹೆಚ್ಚಿದೆ ಯಾಕೆಂದರೆ ಆ ಕಮ್ಯುನಿಟಿಗ ಯಡಿಯೂರಪ್ಪನವರ ಮಂತ್ರಿ ಸ್ಥಾನದಿಂದ ಕಿತ್ಕೊಂಡ್ರು ಕೂಡ ನೋಡಿ ಲಿಂಗಾಯತರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟರು ಆ ಸಮುದಾಯದವ್ರನ್ನ ಎದುರು ಹಾಕೋಬಾರ್ದು ಯಾಕೆಂದರೆ ಸಾರಾಸಗಟ್ಟಾಗಿ ಆ ಸಮುದಾಯ ಬಿ ಜೆ ಪಿ ಪರ ನಿಂತಿದೆ ಹಾಗಾಗಿ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನೋ ಲೆಕ್ಕಾಚಾರವನ್ನು ಹೈಕಮಾಂಡ್ ಕೂಡ ಹಾಕ್ಕೊಂಡಿದೆ ಪ್ರತಿಯೊಂದು ಕೂಡ ಲೆಕ್ಕಾಚಾರ ಬಂದಿರುತ್ತೆ ಜಾತಿ ಅವರ ಪ್ರದೇಶ ಎಲ್ಲವೂ ಕೂಡ ಬಂದಿರುತ್ತೆ ಹಾಗಾಗಿ ಬಹುತೇಕ ಎಲ್ರಿಗೂ ಕೂಡ ಈಗ ಈಗ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ನೋಡ್ತಾ ಇರ್ತಕ್ಕಂಥದ್ದು ಹೊಸ ನೂತನ ಸಚಿವರ ಪಟ್ಟಿಯನ್ನು ನಾವು ಹೇಳ್ತಾ ಇದ್ವಿ ಶ್ರೀರಾಮುಲು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಬಿ ವೈ ವಿಜಯೇಂದ್ರ ಲಿಂಗಾಯತ ಅಶ್ವಥ್ ನಾರಾಯಣ್ ಒಕ್ಕಲಿಗ ಕಮ್ಯುನಿಟಿಯವರು ಆರ್ ಅಶೋಕ್ ಇವರು ಕೂಡ ಒಕ್ಕಲಿಗ ಕಮ್ಯುನಿಟಿ ಇನ್ನು ಉಮೇಶ್ ಕತ್ತಿ ಲಿಂಗಾಯತ ಸಮುದಾಯದವರು ಅರವಿಂದ ಲಿಂಬಾವಳಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಬರ್ತಾರೆ ಅರವಿಂದ ಲಿಂಬಾವಳಿಯವರು ಅದಾದ ನಂತರ ಮುರುಗೇಶ್ ನಿರಾಣಿ ಅರವಿಂದ ಲಿಂಬಾವಳಿ ಮಹದೇವಪುರದ ಶಾಸಕರು ದಲಿತ ಸಮುದಾಯವನ್ನು ಪ್ರತಿನಿಧಿಸುವಂಥವರು ಅವರಿಗೆ ಈ ಸರ್ತಿ ಸಂಪುಟದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಇನ್ನು ಮುರುಗೇಶ್ ನಿರಾಣಿ ಬೀಳಗಿಯ ಶಾಸಕರು ಲಿಂಗಾಯತರು ಹೇಳಿದೆ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಟ್ಟಿದ್ದಾರೆ ವಿ ಸೋಮಣ್ಣ ಗೋವಿಂದರಾಜನಗರ ಕ್ಷೇತ್ರದ ಶಾಸಕರು ಅಗೈನ್ ಲಿಂಗಾಯತರು ಅವರಿಗೆ ಹೆಚ್ಚಿನ ಆದ್ಯತೆ ಸಿಕ್ಕಿದೆ ಮಾಧುಸ್ವಾಮಿ ಚಿಕ್ಕನಾಯ್ಕನಹಳ್ಳಿಯ ಶಾಸಕರು ಅವರು ಕೂಡ ಲಿಂಗಾಯತ ಸಮುದಾಯದವರು ಹೆಚ್ಚಿನ ಆದ್ಯತೆಯನ್ನು ಅವರಿಗೆ ಕೊಡಲಾಗಿದೆ ಇನ್ನು ಬಾಲಚಂದ್ರ ಜಾರಕಿಹೊಳಿ ಅರಭಾವಿಯ ಶಾಸಕರು ಇವರು ವಾಲ್ಮೀಕಿ ಸಮುದಾಯಕ್ಕೆ ಬರ್ತಾರೆ ಎಸ್ ಟಿ ಕಮ್ಯುನಿಟಿಗೆ ಬರ್ತಾರೆ ಬಾಲಚಂದ್ರ ಜಾರಕಿಹೊಳಿ ಇದಾದ ನಂತರ ಪೂರ್ಣಿಮಾ ಶ್ರೀನಿವಾಸ್ ಹಿರಿಯೂರಿನ ಶಾಸಕಿ ಒ ಬಿ ಸಿಗೆ ಬರ್ತಾರೆ ಇವರು ಗೊಲ್ಲ ಸಮುದಾಯದವರು ಹಿರಿಯೂರಿನ ಶಾಸಕಿ ಪಿ ರಾಜೀವ್ ಕುಡುಚಿಯ ಶಾಸಕರು ಎಸ್ ಸಿ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥವರು ಇವರಿಗೆ ಈ ಸರ್ತಿ ಮಂತ್ರಿಮಂಡಲದಲ್ಲಿ ಅವಕಾಶ ಸಿಕ್ಕಿದೆ ಇನ್ನು ರೇಣುಕಾಚಾರ್ಯ ಹೊನ್ನಾಳಿಯ ಶಾಸಕರು ಅಗೇನ್ ಲಿಂಗಾಯತ ಸಮುದಾಯದವರು ಅವಕಾಶ ಸಿಕ್ಕಿದೆ ರೇಣುಕಾಚಾರ್ಯ ಅವರಿಗೆ ಹೊನ್ನಾಳಿ ಕ್ಷೇತ್ರದ ಶಾಸಕರು ಇನ್ನು ಸುರಪುರದ ರಾಜೀವ್ ಗೌಡರು ಸುರಪುರ ಶಾಸಕರು ಎಸ್ ಟಿ ಕಮ್ಯುನಿಟಿ ವಾಲ್ಮೀಕಿ ಸಮುದಾಯಕ್ಕೆ ಬರ್ತಾರೆ ಅವ್ರಿಗೆ ಕೂಡ ಈ ಸರ್ತಿ ಸಮುದಾಯ ಸಂಪುಟದಲ್ಲಿ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿದೆ ಇದಾದ ನಂತರ ಇನ್ನು ಬಿ ಸಿ ಪಾಟೀಲ್ ಅಗೇನ್ ಲಿಂಗಾಯತ ಸಮುದಾಯ ವಲಸಿಗರು ಹಿರೇಕೆರೂರು ಕ್ಷೇತ್ರದ ಶಾಸಕರು ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಒಕ್ಕಲಿಗರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರು ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇದ್ದಾರೆ ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದಂಥವರು ಡಾಕ್ಟರ್ ಕೆ ಸುಧಾಕರ್ ಎಸ್ ಟಿ ಸೋಮಶೇಖರ್ ಯಶವಂತಪುರದ ಕ್ಷೇತ್ರದ ಶಾಸಕರು ವಲಸಿಗ ಕೋಟ ಮತ್ತು ಒಕ್ಕಲಿಗ ಕಮ್ಯುನಿಟಿ ಇವರಿಗೆ ಈ ಸರ್ತಿ ಆದ್ಯತೆಯನ್ನು ಕೊಡಲಾಗಿದೆ ಶಿವರಾಮ್ ಹೆಬ್ಬಾರ್ ಉತ್ತರ ಕನ್ನಡದ ಯಲ್ಲಾಪುರ ಶಾಸಕರು ಕಾರ್ಮಿಕ ಸಚಿವರಾಗಿದ್ದವರು ಬ್ರಾಹ್ಮಣ ಸಮುದಾಯದವರು ಮಂತ್ರಿಗಿರಿಯನ್ನು ಪಡ್ಕೊಳ್ತಾ ಇರತಕ್ಕಂಥದ್ದು ಶಿವರಾಮ್ ಹೆಬ್ಬಾರ್ ಇನ್ನು ಭೈರತಿ ಬಸವರಾಜು ಪುರಂ ಕ್ಷೇತ್ರದ ಶಾಸಕರು ಮಂತ್ರಿಗಿರಿಯನ್ನು ಪಡಿತಾ ಇರತಕ್ಕಂಥ ವಲಸಿಗ ಕೋಟಾದಲ್ಲಿ ಭೈರತಿ ಬಸವರಾಜ್ ಅವರು ಸಂಪುಟಕ್ಕೆ ಇನ್ ಆಗ್ತಾ ಇದ್ದಾರೆ ಇನ್ನು ಮೇಲ್ಮನೆ ಸದಸ್ಯರಾಗಿರುವಂತಹ ಎಂ ಟಿ ಬಿ ನಾಗರಾಜ್ ಕುರುಬ ಸಮುದಾಯದವರು ಅವರನ್ನ ಮಂತ್ರಿಮಂಡಲದಿಂದ ಕೈ ಬಿಡುಕೂಡದು ಅಂತ ಒಂದಷ್ಟು ಜನ ಪ್ರೊಟೆಸ್ಟ್ ಎಲ್ಲ ಮಾಡಿದರು ಕೊನೆಗೂ ಕೂಡ ಸಂಪುಟಕ್ಕೆ ಅವರು ಸೇರ್ಪಡೆಯಾಗಿದ್ದಾರೆ ಎಂ ಟಿ ಬಿ ನಾಗರಾಜ್ ಆನಂದ್ ಸಿಂಗ್ ವಿಜಯನಗರ ಕ್ಷೇತ್ರದ ಶಾಸಕರು ವಲಸಿಗ ಕೋಟಾದಲ್ಲಿ ಸಂಪುಟಕ್ಕೆ ಸೇರ್ಪಡೆ ಆಗಿದ್ದಾರೆ ಆನಂದ್ ಸಿಂಗ್ ಹೊಸಮುಖ ಆರ್ ಆರ್ ನಗರ ಕ್ಷೇತ್ರದ ಶಾಸಕರು ಮುನಿರತ್ನ ಅವರು ಕೂಡ ಸಂಪುಟಕ್ಕೆ ಈ ಸರ್ತಿ ಬರ್ತಾ ಇದ್ದಾರೆ ಮಂತ್ರಿ ಆಗ್ತಾ ಇದ್ದಾರೆ ಇನ್ನು ಮಹೇಶ್ ಕುಮಟಳ್ಳಿ ಆ ಕ್ಷೇತ್ರದ ಶಾಸಕರು ಅಗೈನ್ ಲಿಂಗಾಯತ ಕಮ್ಯುನಿಟಿ ಬರುತ್ತೆ ಅವರಿಗೆ ಸರ್ತಿ ಫಸ್ಟ್ ಟೈಮ್ ಮಂತ್ರಿಗಿರಿ ಸಿಗ್ತಾ ಇದೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರಾಗಿರ್ತಕ್ಕಂಥ ಕೆ ಗೋಪಾಲಯ್ಯನವರು ಮಂತ್ರಿ ಆಗ್ತಾ ಇದ್ದಾರೆ ವಲಸಿಗ ಕೋಟಾದಡಿ ಶಿವಮೊಗ್ಗ ನಗರ ಕ್ಷೇತ್ರದ ಶಾಸಕರು ಕೆ ಎಸ್ ಈಶ್ವರಪ್ಪನವರು ಅವರು ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಹಿಂದುಳಿದ ವರ್ಗದವರು ಕುರುಬ ಸಮುದಾಯದವರು ಇನ್ನು ಸುಳ್ಯದಿಂದ ಸುಳ್ಯ ಕ್ಷೇತ್ರದ ಶಾಸಕರು ಎಸ್ ಅಂಗಾರ ಅವರು ಎಸ್ ಸಿ ಸಮುದಾಯವನ್ನು ಪ್ರತಿನಿಧಿಸುವಂಥವರು ಅವರಿಗೆ ಈ ಸರ್ತಿ ಮಂತ್ರಿಗಿರಿ ಮತ್ತೆ ಮುಂದುವರಿತಾ ಇದೆ ಇನ್ನು ಸುನಿಲ್ ಕುಮಾರ್ ಅಥವಾ ಕೋಟಾ ಶ್ರೀನಿವಾಸ ಪೂಜಾರಿ ಇಬ್ಬರು ಕೂಡ ಒ ಬಿ ಸಿಗೆ ಬರ್ತಾರೆ ಇವರಲ್ಲಿ ಒಬ್ಬರು ಮಂತ್ರಿ ಆಗ್ತಾರೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ ಮಸೂದ್ ಈಗ ನಮ್ಮ ಬಳಿ ಇರತಕ್ಕಂಥ ಪಟ್ಟಿಯನ್ನು ಅವಲೋಕನ ಮಾಡಿದ್ರೆ ಜಾತಿವಾರು ಲಿಂಗಾಯತರು ಮತ್ತು ಎಸ್ ಸಿ ಎಸ್ ಟಿ ಸಮುದಾಯದವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಲಾಗಿದೆ ಅಂದರೆ ಹೈಕಮಾಂಡ್ನ ತಂತ್ರಗಾರಿಕೆ ಏನು ಅಂತ ಇದು ಅರವಿಂದ್ ಈ ಬಾರಿ ಬಹಳ ಸಮತೋಲನವಾಗಿ ಅಳೆದು ತೂಗಿ ಎಲ್ಲ ಮಾನದಂಡಗಳಿಂದಲೂ ಕೂಡ ಆಲೋಚನೆ ಮಾಡಿ ಸಚಿವ ಸಂಪುಟಕ್ಕೆ ಒಂದಷ್ಟು ಜನರನ್ನ ಆಡ್ ಮಾಡಿಕೊಳ್ಳಲಾಗ್ತಿದೆ ಅದರಲ್ಲೂ ಪ್ರಮುಖವಾಗಿ ಯಡಿಯೂರಪ್ಪನವರ ಪ್ರಭಾವ ಇದ್ದರೂ ಕೂಡ ಜಾತಿವಾರು ಪ್ರಾದೇಶಿಕವಾರು ಮಾನದಂಡಗಳನ್ನು ಕೂಡ ಹೈಕಮಾಂಡ್ ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿದೆ ಪ್ರಮುಖವಾಗಿ ಹೆಚ್ಚಿನ ಅತಿ ಹೆಚ್ಚಿನ ಜನಸಂಖ್ಯೆ ಇರುವಂಥ ಎರಡೂ ಸಮುದಾಯಗಳಿಗೆ ಸಹಜವಾಗಿ ಹೆಚ್ಚಿನ ಶಾ ಸಚಿವ ಸ್ಥಾನ ಸಿಕ್ಕಿರುವಂಥದ್ದು ವೀರಶೈವ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಇದೆಲ್ಲದೇ ಎಸ್ ಸಿ ಎಸ್ ಟಿ ಒ ಬಿ ಸಿ ಸಮುದಾಯದವರೆಗೂ ಕೂಡ ಆ ಸಮುದಾಯಗಳು ಬೇಸರ ಪಟ್ಕೋಬಾರ್ದು ಅನ್ನೋ ರೀತಿಯಲ್ಲಿ ಸಚಿವ ಸ್ಥಾನಗಳನ್ನು ಹಂಚಿಕೆ ಮಾಡಲಾಗಿದೆ ಆದರೆ ಪ್ರಮುಖವಾಗಿ ಮುಂಬರುವಂಥ ಚುನಾವಣೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ಈ ಜಾತಿವಾರು ಪ್ರಾದೇಶಿಕವಾರು ಸಚಿವ ಸ್ಥಾನ ಹಂಚಿಕೆ ಮಾಡಲಾಗಿದೆ ಅಂತನೂ ಕೂಡ ಹೇಳಲಾಗ್ತಿದೆ ಹಿಂದಿನ ಸಲ ಒಂಬತ್ತು ಜನ ಲಿಂಗಾಯತ ಸಚಿವರಿದ್ದರು ಆದರೆ ಈ ಬಾರಿ ಆರು ಜನಕ್ಕೆ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ ಅದರಲ್ಲಿ ಒಂದು ಎರಡು ಮತ್ತೆ ಆ್ಯಡ್ ಆಗ್ಬಹುದು ಹೇಳಲಿಕ್ಕಾಗಲ್ಲ ಜೊತೆಗೆ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಏನು ಅನ್ಯಾಯ ಮಾಡಿಲ್ಲ ಅವ್ರಿಗೂ ಕೂಡ ನಾಲ್ಕು ಜನ ಇದ್ದಾರೆ ಪ್ರಮುಖವಾಗಿ ಪ್ರಾದೇಶಿಕವಾರು ಮತ್ತು ಜಾತಿವರು ಇದು ಇಟ್ಕೊಂಡೇ ಈ ಸಲ ಮಾಡಬೇಕಾಗುತ್ತೆ ಏನು ನಿರೀಕ್ಷೆ ಮಾಡಲಾಗಿತ್ತು ಈ ಬಾರಿ ಸಂಘ ನಿಷ್ಠರು ಜಾಸ್ತಿ ಜನ ಬರ್ತಾರೆ ಪ್ರಾದ ಜಾತಿವಾರು ನೋಡೋದಿಲ್ಲ ಪಕ್ಷನಿಷ್ಠರೇ ಜಾಸ್ತಿ ಮಣೆ ಹಾಕ್ತಾರೆ ಅಂತ ಕೂಡ ಹೇಳಲಾಗಿತ್ತು ಆದರೆ ಕನ್ನಡ ಕರ್ನಾಟಕದ ರಾಜಕೀಯ ರಾಜಕಾರಣದ ಚಿತ್ರಣ ಆ ಥರ ಇಲ್ಲ ಇಲ್ಲಿ ಪ್ರಾದೇಶಿಕವಾರು ಜಾತಿವರು ಸಚಿವ ಸ್ಥಾನನೇ ಕೊಡಬೇಕು ಅದೇ ರೀತಿ ಹೈಕಮಾಂಡ್ ಕೂಡ ಅದಕ್ಕೆ ಮಣೆ ಹಾಕಿರುವಂಥದ್ದು ಸಹಜವಾಗಿ ಕರ್ನಾಟಕದ ರಾಜಕೀಯ ಪರಿಸ್ಥಿತಿಗೆ ಅನುಗುಣವಾಗಿ ಹೈಕಮಾಂಡ್ ಈ ತೀರ್ಮಾನ ತೆಗೆದುಕೊಂಡಿದೆ ಅಂತ ಕೂಡ ಹೇಳಲಾಗ್ತಿದೆ ಜೊತೆಗೆ ಮುಖ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಏನು ಆದ್ಯತಾ ಪಟ್ಟಿಗಳನ್ನು ಕೊಟ್ಟಿದ್ರು ಅದರಲ್ಲೂ ಕೂಡ ಜಾತಿವಾರು ಪ್ರಾದೇಶಿಕವಾರು ಸಚಿವ ಸ್ಥಾನಗಳು ಕೊಡಿ ಅನ್ನುವಂತಹ ಬೇಡಿಕೆ ಇಟ್ಟಿದ್ರು ಹೇಳಲಾಗ್ತಿದೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಇವರು ಏನು ಅಭಿಪ್ರಾಯ ತಗೊಂಡಿದ್ದಾರೆ ಹೈಕಮಾಂಡ್ ಅದಲ್ಲದೆ ತಮ್ಮದೇ ಮೂಲಗಳಿಂದ ಬೇರೆ ಬೇರೆ ಮಾಹಿತಿಗಳನ್ನು ಶಾಸಕರ ಬಗ್ಗೆ ಪ್ರಾದೇಶಿಕವರು ಜಾತಿವಾರು ಮಾಹಿತಿಗಳನ್ನು ಪಡ್ಕೊಂಡು ಹೈಕಮಾಂಡ್ ಈ ತರ ಹಂಚಿಕೆ ಮಾಡಿದೆ ಅಂತ ಕೂಡ ಹೇಳಲಾಗ್ತಿದೆ ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ